ತಕ್ಷಶಿಲಾ ಗುರುಕುಲ ಯೋಗ ಮಾಸ್ಟರ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಬ್ರಹ್ಮವಿದ್ಯೆಯನ್ನ तंत्र विद्येयन्ना यक्षिणी विद्येयन्ना अप्सरा विद्येयन्ना गांधर्व विद्येयन्ना सम्मोहन विद्येयन्ना नम्म तक्षशिला गुरुकुल कलिसिकोडुत्ता इदे तक्षशिला गुरुकुल अदरदे आदंत आ विद्येगळिगे फीस अन्नु होंदिरुत्ते आ फीस कट्टिबिट्टु अर्ह व्यक्तिगळु दीक्षेयन्नु तेगेदुकोंडु साधनेयन्नु कलियबहुदु अंत हेळ्ता इद्दीनि स्नेहितरे इवत्तिन ಒಂದು ವಸ್ತು ವಿಚಾರ ನಾವು ರಾಜನೀತಿ ದೀಕ್ಷೆ ಅಂತ ಕೊಡ್ತಾ ಇದ್ದೀವಿ ಇವತ್ತು ಈ ವಿಚಾರವಾಗಿನೇ ಸ್ವಲ್ಪ ಮಾತಾಡ್ತಾ ಇದ್ದೇನೆ ಒಂದು ಕಥೆಯಿಂದ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಒಂದು ಊರಿನಲ್ಲಿ ಅಗರ್ಪ ಶ್ರೀಮಂತರು ಇದ್ದರು ಒಬ್ಬ ಶ್ರೀಮಂತರ ಎಂಗಸು ಒಂದು ನಾಯಿಯನ್ನು ಸಾಕಿದ್ಲು ಆ ನಾಯಿ ಹೈಬ್ರಿಡ್ ನಾಯಿ ಹೈಬ್ರಿಡ್ ತಳಿ ನಾಯಿಯನ್ನು ಸಾಕಿದ್ಲು ಅದು ಒಂದು ದಿವಸ ಆ ನಾಯಿಯನ್ನು ತೆಗೆದುಕೊಂಡು ಡಾಕ್ಟರ್ ಹತ್ರ ಹೋದ್ಲು ಡಾಕ್ಟರ್ ಹತ್ರ ಹೋಗಿಬಿಟ್ಟು ಡಾಕ್ಟ್ರೇ ಈ ನಾಯಿ ನನಗೆ ವಿಧೇಯತೆಯನ್ನು ತೋರಿಸ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಇದಕ್ಕೆ ಏನಾಗಿದೆ ನೋಡಿ ಅಂತ ಹೇಳಿದ್ಲು ಆವಾಗ ಡಾಕ್ಟರ್ ಅದನ್ನೆಲ್ಲ ಪರೀಕ್ಷೆ ಮಾಡಿದ್ರು ಪರೀಕ್ಷೆ ಮಾಡಿ ಆಮೇಲೆ ಕೊನೆಗೆ ಅವರು ಹೇಳಿದ್ರು ಏನಂತ ಹೇಳಿದ್ರಂದ್ರೆ ಇವತ್ತೊಂದು ರಾತ್ರಿಯಲ್ಲಿ ಬಿಟ್ಟು ಹೋಗಿ ನಾಳೆ ಬಂದು ಕರ್ಕೊಂಡು ಹೋಗಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಆಗ ಆ ಶ್ರೀಮಂತ ಹೆಣ್ಣುಮಗಳು ಆ ನಾಯಿಯನ್ನು ಬಿಟ್ಟು ಹೊರಟು ಹೋದ್ಲು ಓಟೋದ ನಂತರ ತಮ್ಮ ಸಹಾಯಕರನ್ನ ಕರೆದರು ಒಳ್ಳೆ ಫೈಲೋ ಅಂತರ ಇದ್ದ ವ್ಯಕ್ತಿ ತಮ್ಮ ಡಾಕ್ಟರ್ ಸಹಾಯಕ ಕರೆದರು ಅವನು ಬಂದ ಈ ನಾಯಿ ತಗೊಂಡು ಹೋಗಿ ಎಮ್ಮೆಗಳ ಮಧ್ಯದಲ್ಲಿ ಕಟ್ಟು ಅಂತ ಹೇಳಿದ ಎಮ್ಮೆಗಳು ಇದ್ದವಲ್ಲ ಎಮ್ಮೆಗಳ ಮಧ್ಯದಲ್ಲಿ ಕಟ್ಟು ಇದಕ್ಕೆ ಗಂಟೆಗೆ ಒಂದ ಸಲ ನೀರು ಮಾತ್ರ ಕೊಡು ಊಟ ಕೊಡಬೇಡ ಆಮೇಲೆ ಚರ್ಮದ ಬಾರ್ಕೋಲ್ ಇರ್ತಲ್ಲ ಬಾರ್ಕೋಲ್ ನಿಂದ ಹೊಡಿ ಗಂಟೆಗೆ ಒಂದ ಸಲ ನೀರು ಕುಡಿಸಬೇಕು ಒಡಿಬೇಕು ಬೆಳಕಾಗ ಅವರಿಗೆ ಇಷ್ಟೇ ಕೆಲಸ ಮಾಡಬೇಕು ನೀನು ಅಂತ ಹೇಳಿದ ಅವರ ಆಗ್ಲೇ ಡಾಕ್ಟರ್ ಅಂತ ಸಹಾಯಕ ಹೇಳಿದ ರಾತ್ರಿ ಎಲ್ಲ ಅದೇ ಕೆಲಸ ಮಾಡಿದ ಆಗ ಬೆಳಕರ್ತಿದ್ದಂಗೇನೆ ಆ ಹೆಣ್ಣುಮಗಳು ಆ ಶ್ರೀಮಂತ ಹೆಣ್ಣುಮಗಳು ಬಂದು ಡಾಕ್ಟರ್ ಹೇಗಿದೆ ನನ್ನ ನಾಯಿ ಎಲ್ಲಿದೆ ಹೇಗಿದೆ ಅಂತ ಕೇಳಿದ್ಲು ಆವಾಗ ಅವರು ಡಾಕ್ಟರ್ ಆ ಸಹಾಯಕನನ್ನ ಕರೆದು ನಾಯಿ ಕರ್ಕೊಂಡು ಬಾಪ ಅಂತ ಹೇಳ ಆ ನಾಯಿ ಕರ್ಕೊಂಡು ಬಂದ ತಕ್ಷಣ ಆ ನಾಯಿ ಏನು ಮಾಡ್ತೆ ಅಂದ್ರೆ ಆ ಹೆಣ್ಮಗಳು ನೋಡಿದ ತಕ್ಷಣ ತಣ್ಣನ ಜಿಗದ ಆಕೆ ಮೈ ಮೇಲೆ ಕುಂದ್ಕಂತು ಆಮೇಲೆ ಅದು ಹೊಟ್ಟೆ ಸರ್ಗತೆ ಮಾಡ್ತು ಬಾಲಾಲಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತು ವಿಧೇಯತೆಯಿಂದ ವರ್ತನೆ ಸ್ಟಾರ್ಟ್ ಮಾಡ್ತು ಆ ಹೆಣ್ಮಗಳಿಗೆ ತುಂಬಾ ಖುಷಿ ಆಯ್ತು ಡಾಕ್ಟ್ರೆ ಈ ತರ ಮಾಡಿದಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟ್ರೆ ಮತ್ತೆ ಈ ತರ ಮಾಡಿದ್ರೆ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟ್ರೆ ಅಂತ ಕೇಳಿದ್ಲು ಈ ತರ ಆಗೋದಕ್ಕೆ ಯಾವ ತರ ಟ್ರೀಟ್ಮೆಂಟ್ ನೀವು ಕೊಟ್ರಿ ಅಂತಾನೂ ಕೇಳಿದ್ಲು ಅವಾಗ ಏನಿಲ್ಲ ಸ್ವಲ್ಪ ದೈಹಿಕ ಮತ್ತು ಮಾನಸಿಕ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅಂತ ಡಾಕ್ಟರ್ ಹೇಳಿದ್ರು ಆಯಂಗೆ ಖುಷಿ ಆಯ್ತು ಕರ್ಕೊಂಡು ಹೋದ್ಲು ಅದನ್ನೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ನಾಯಿ ಆ ತರ ಆಗಕ್ಕೆ ಕಾರಣ ಏನಂದ್ರೆ ಅದು ಏರ್ ಕಂಡೀಷನ್ ರೂಮ್ ನಲ್ಲಿ ಬೆಳೆದಿತ್ತು ಅದಕ್ಕೆ ಬೇಕಾದ್ದೆಲ್ಲ ತಿನ್ನಕ್ಕೆ ಹಾಕ್ಬಿಟ್ಟಿದ್ರು ಒಳ್ಳೆ ಒಳ್ಳೆದೆಲ್ಲ ತಿನ್ನಕ್ಕೆ ಆಗ್ತಾ ಇದ್ರು
ಹಾಗಾಗಿ ಆ ನಾಯಿಗೆ ನಾನು ನಾಯಿ ಎಂಬುದು ಮರೆತು ಈ ಮನೆಯ ಮಾಲೀಕ ಎಂಬ ಒಂದು ಬುದ್ಧಿ ಆ ನಾಯಿಯಲ್ಲಿ ಬಂದು ಆಕೆ ಕರೆದರೆ ಬರ್ತಿರಲಿಲ್ಲ ಆಕೆಗೆ ವಿಧೇಯತೆಯನ್ನು ತೋರಿಸ್ತಿದ್ದಿಲ್ಲ ಮಾಲೀಕಳಿಗೆ ವಿಧೇಯತೆಯನ್ನು ತೋರಿಸಲಿಲ್ಲ ಯಾವಾಗ ರಾತ್ರಿಯೆಲ್ಲ ಚೆನ್ನಾಗಿ ಹೆಟ್ಟು ಬಿತ್ತು ಕೂಳಿಲ್ಲದಂಗೆ ಬರೀ ನೀರು ಕುಡಿಸಿ ಹೆಟ್ಟು ಬಿತ್ತು ಆವಾಗ ನೆನಪಿ ಬಂತು ನಾನು ಮಾಲೀಕನಲ್ಲ ಆ ಮನೆ ನಾಯಿ ನಾನು ಎಂಬುದು ಅದಕ್ಕೆ ಪ್ರಜ್ಞೆ ಬಂತು ಹಾಗೆ ಈ ದೇಶದಲ್ಲಿ ಅನೇಕರಿದ್ದಾರೆ ಸರ್ಕಾರದಿಂದ ಪಡೆಯುವಂತ ಸೌಲತ್ತುಗಳನ್ನು ಪಡೆಯುತ್ತಾರೆ ಆಮೇಲೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಈ ದೇಶದ ಧರ್ಮವನ್ನು ಹೀಯಾಳಿಸುತ್ತಾರೆ ಈ ದೇಶದ ಸಂವಿಧಾನವನ್ನು ತಿರುಚಿ ಹಾಕ್ತಾರೆ ಏನೇನೆಲ್ಲ ಕೆಲಸಗಳನ್ನೆಲ್ಲ ಮಾಡುತ್ತಾ ಇದ್ದಾರೆ ಯಾಕಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದಿರೋದು ಲಕ್ಷಗಟ್ಟಲೆ ಜನಗಳ ಒಂದು ಮಾರಣ ಹೋಮ ತ್ಯಾಗ ಬಲಿದಾನದ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಪುಕ್ಕಟ್ಟೆ ಬಂದಿಲ್ಲ ಸ್ವಾತಂತ್ರ್ಯ ಆದರೆ ಅದನ್ನ ಹೇಗೆ ಉಪಯೋಗ ಮಾಡಬೇಕು ಎಂಬುದು ಅರಿವಿಲ್ಲದೆ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಈ ದೇಶದ ರಾಜನೀತಿಯನ್ನು ಸರಿ ಮಾಡಬೇಕು ಯಾಕಂದ್ರೆ ಪ್ರಜೆಗಳ ಸೇವಕರು ಅಂತ ಕರೆಸಿಕೊಳ್ಳುವಂತಹ ಇವತ್ತಿನ ರಾಜಕಾರಣಿಗಳು ತಾವೇ ಮಾಲೀಕರ ತರ ವರ್ತನೆ ಮಾಡ್ತಾ ಇದ್ದಾರೆ ಅಂತವರಿಗೆ ನಾವು ನಾಯಿಗೆ ಯಾವ ರೀತಿಯಾದಂತ ಪಾಠವನ್ನ ಡಾಕ್ಟರ್ ಕಲಿಸಿದ್ರು ಅದೇ ತರ ಇಂಥ ರಾಜಕಾರಣಿಗಳಿಗೆ ಇವತ್ತಿನ ಯುವಕರು ಪಾಠ ಕಲಿಸಬೇಕಾಗಿದೆ ನೀವು ಮಾಲೀಕರಲ್ಲ ನೀವು ಈ ದೇಶದ ಮಾಲೀಕರಲ್ಲ ನೀವು ಪ್ರಜೆಗಳ ಸೇವಕರು ಅಂತಂದು ಗುರುತು ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ರಾಜನೀತಿ ದೀಕ್ಷೆಯನ್ನ ಕೊಡ್ತಾ ಇದ್ದೇವೆ ಯಾರು ಎಂಎಲ್ಎ ಆಗಬೇಕಂತ ಬಯಸ್ತೀರಿ ಯಾರು ಎಂಪಿ ಆಗಬೇಕಂತ ಬಯಸ್ತೀರಿ ಯಾರು ತಾಲೂಕು ಪಂಚಾಯತಿ ಮೆಂಬರ್ ಯಾರು ಜಿಲ್ಲಾ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತಿ ಮೆಂಬರ್ ರಾಜಕಾರಣಿಗಳಾಗಬೇಕು ರಾಜ್ಯಸಭಾ ಸದಸ್ಯರಾಗಬೇಕು ಏನೆಲ್ಲ ರಾಜಕಾರಣಿಯಾಗಿ ದೇಶಕ್ಕೆ ಸೇವೆಯನ್ನು ಮಾಡಬೇಕಂತ ಬಯಸುವಂತಹ ಯುವಕರು ಯುವತಿಯರು ನಮ್ಮ ಹತ್ರ ರಾಜನೀತಿ ದೀಕ್ಷೆಯನ್ನು ತೆಗೆದುಕೊಂಡು ಸಾಧನೆಯ ದೀಕ್ಷೆಯನ್ನು ತೆಗೆದುಕೊಂಡು ಸಾಧನೆಯನ್ನ ಮಾಡಿ ಒನ್ ಇಯರ್ ಕೋರ್ಸ್ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆ ಈ ದೇಶದ ಶಾಸ್ತ್ರ ಜ್ಞಾನವನ್ನು ಚೆನ್ನಾಗಿ ಅರಿತುಕೊಂಡು ಈ ಮುಂದೆ ನೀವು ರಾಜಕಾರಣಿಗಳಾಗಿ ಈ ದೇಶವನ್ನು ಉಜ್ವಲಗೊಳಿಸಬೇಕು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಈ ಒಂದು ರಾಜನೀತಿ ದೀಕ್ಷೆಯನ್ನು ನಿಮ್ಮೆಲ್ಲರಿಗೂ ಕಲಿಸಬೇಕಂತ ತೀರ್ಮಾನ ಮಾಡಿದ್ದೇನೆ ಈ ರಾಜನೀತಿ ದೀಕ್ಷೆಯಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರವನ್ನ ನಾವು ಬೋಧಿಸ್ತೀವಿ ಅದರ ಜೊತೆಗೆ ಕೆಲವು ಪೂಜಾ ವಿಧಾನಗಳನ್ನು ಬೋಧಿಸ್ತೀವಿ ಕೆಲವೊಂದು ಕ್ರಿಯೆಗಳನ್ನು ಕೊಟ್ಟಿರ್ತೀವಿ ಆ ಕ್ರಿಯೆಗಳನ್ನು ಮಾಡಬೇಕಾಗತ್ತೆ ನಿಯಮಬದ್ಧವಾಗಿ ಸಾಧನೆಯನ್ನು ಮಾಡಬೇಕಾಗುತ್ತೆ ವಯೋಮಿತಿ 18 ರಿಂದ 40 ವಯಸ್ಸಿನ ಒಳಗಿರೋರಿಗೆ ಈ ರಾಜನೀತಿ ದೀಕ್ಷೆಯನ್ನು ಕೊಡ್ತೀವಿ ಈ ವಯಸ್ಸಿನ ಒಳಗಿದ್ರೆ ಸಾಧನೆಯ ಜೊತೆ ಜೊತೆಯಲ್ಲಿ ಈ ವಿದ್ಯೆಯನ್ನು ರಾಜನೀತಿಯನ್ನ ವಿದ್ಯೆಯನ್ನು ಕಲಿಬಹುದಾಗಿದೆ ಇಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ತಾತಂತ್ರ ಕಾಲದಲ್ಲಿ ಅಥವಾ ಈ ವಿದೇಶಿ ಆಕ್ರಮಣರ ಪೂರ್ವದಲ್ಲಿ ಆಕ್ರಮಣ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಇದ್ದದ್ದು ಚಾಣಕ್ಯನ ಅರ್ಥಶಾಸ್ತ್ರ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ ಸಂವಿಧಾನ ಅಲ್ಲಿ 64 ವಿದ್ಯೆಗಳನ್ನ ಒಬ್ಬ ರಾಜನಾಗಬೇಕಾದವನಿಗೆ ಕಲಿಸಿಕೊಳ್ಳಲಾಗ್ತಿತ್ತು ಹಾಗೆ ರಾಜನಿಗೆ ಇಷ್ಟು ವಿದ್ಯೆಗಳು ಆಮೇಲೆ ವ್ಯವಸಾಯ ವ್ಯವಹಾರ ಮಾಡುವವನಿಗೆ ಇಷ್ಟು ವಿದ್ಯೆಗಳು ಬ್ರಾಹ್ಮಣನಿಗೆ ಇಷ್ಟು ವಿದ್ಯೆಗಳು ಕೆಲಸ ಮಾಡೋರಿಗೆ ಇಷ್ಟು ವಿದ್ಯೆಗಳು ಅಂತ ವಿಭಾಗ ಮಾಡಲಾಗಿತ್ತು ಅಂದ್ರೆ ಕಂಪಲ್ಸರಿಯಾಗಿ ಇಷ್ಟು ವಿದ್ಯೆಗಳನ್ನು ಕಲಿತಿರಬೇಕು ರಾಜನಾದವನು ಅಂದ್ರೆ ಚಾಣಕ್ಯನ ಅರ್ಥಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಇಂದ್ರಿಯ ಜಯದ ಕುರಿತು ಹೇಳುತ್ತೆ ಇಂದ್ರಿಯಗಳನ್ನು ಗೆದ್ದಿರಬೇಕು ರಾಜಕಾರಣಿಯಾದವನು ಹಿಂದೆ ಸ್ವಾತಂತ್ರ್ಯದ ಕಾಲದಲ್ಲಿ ರಾಜನೀತಿ ಬರಬೇಕಂದ್ರೆ ರಾಜಕಾರಣಕ್ಕೆ ಬರಬೇಕಂದ್ರೆ ಅದು ಏನಾಗಿತ್ತಂದ್ರೆ ತ್ಯಾಗ ಆಗಿತ್ತು ಸರ್ವಸ್ವವನ್ನು ತ್ಯಾಗ ಮಾಡಬೇಕಾಗಿತ್ತು ರಾಜಕಾರಣಿ ಆಗಬೇಕಾದವನು ಇವತ್ತೇನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡೋದು
ಅದನ್ನು ವಾಪಸ್ ತಕೊಳ್ಳೋದು, ಹತ್ತರಷ್ಟು ಹಾಕೋದು ನೂರಷ್ಟು ತಕೊಳ್ಳೋದು, ಬಿಸಿನೆಸ್ ಆಗಿಬಿಟ್ಟಿದೆ. ಇವ್ರಿಗೆ ಯಾವ ಮಾನದಂಡನೂ ಇಲ್ಲ, ಯಾವುದೇ ರೀತಿಯ ಮಾನದಂಡನೇ ಇಲ್ಲ, ಯಾವ ರೀತಿಯ ಶಿಕ್ಷಣದ ಒಂದು ಕ್ವಾಲಿಫಿಕೇಶನೂ ಇಲ್ಲ. ಕನಿಷ್ಠ SLC ಅನ್ನು ಓದಿರಬೇಕು, ಕನಿಷ್ಠ ಡಿಗ್ರಿ ಆದರೂ ಓದಿರಬೇಕು. ಯಾವ ಮಾನದಂಡವೂ ಇಲ್ಲ ಇವರಿಗೆ. ಇವರಿಗೆ ಹಣಬಲ, ತೋಳಬಲ, ವ್ಯವಹಾರ ಮಾಡೋದು, ಬಿಸ್ನೆಸ್ ಮಾಡುವಂಥದ್ದು, ರೆವಿಜನ್ ಮಾಡುವಂಥದ್ದು, ಈ ಕ್ವಾಲಿಟಿ ಇದ್ರೆ MLA ಆಗ್ಬೋದು, MP ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಲಕ್ಷಗಟ್ಟಲೆ ಜನ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಿದ್ದಾರೆ, ಆ ನೇಣಿಗೆ ತಾವೇ ಶರಣಾಗಿದ್ದಾರೆ. ಸ್ವತಂತ್ರ ಹೋರಾಟದಲ್ಲಿ ಅವರ ಹೆಸರುಗಳು ಕೂಡ ನೆನಪಿಲ್ಲ, ಅಷ್ಟೊಂದು ಜನ ಸ್ವತಂತ್ರ ಹೋರಾಟ ಮಾಡಿ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಎಷ್ಟೋ ಜನ ಹೆಂಡ್ರು ಕಳ್ಕೊಂಡ್ರು, ಮಕ್ಕಳನ್ನು ಕಳ್ಕೊಂಡ್ರು, ತಂದೆ ತಾಯಿನ ಕಳ್ಕೊಂಡ್ರು. ಇಷ್ಟೆಲ್ಲ ಕಷ್ಟದ ಫಲವಾಗಿ ನಮ್ಮ ಸ್ವಾತಂತ್ರ್ಯ ಬಂದಿದೆ. ನಾವು ಉಳಿಸ್ಕೋಬೇಕಾದ್ರೆ ಹೀಗೇನಾ ಆಲೋಚನೆ ಮಾಡಬೇಕಾಗಿದೆ ನಾವು. ಅದಕ್ಕೋಸ್ಕರ ನಾವು ರಾಜನೀತಿ ದೀಕ್ಷೆಯನ್ನು ಕೊಡ್ತೀವಿ. ಮುಂದೆ ನಾವು ನಮ್ಮದೇ ಆದಂಥ ರಾಷ್ಟ್ರೀಯ ಪಾರ್ಟಿಯನ್ನು ಕಟ್ಟಬೇಕಂತ ಇದ್ದೀವಿ. ನೀವೆಲ್ಲ ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ಸಾಧನೆ ಮಾಡಿದವರಿಗೆ ಮುಂದೆ ನಮ್ಮ ಪಕ್ಷದಿಂದನೇ ಟಿಕೆಟ್ ಅನ್ನು ಕೊಡಲಾಗುತ್ತೆ. ನೀವು ಸ್ಪರ್ಧೆ ಮಾಡುವುದಕ್ಕೆ ಅಥವಾ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬಹುದು, ಬೇರೆ ಪಕ್ಷದಿಂದನೇ ಸ್ಪರ್ಧೆ ಮಾಡಬಹುದು. ಆದರೆ ಪ್ರಾಮಾಣಿಕತೆ, ಇಂದ್ರಿಯ ಜಯ ಬಹಳ ಮುಖ್ಯವಾಗಿರುತ್ತೆ. ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳ್ತೇನೆ ನಾನು. ಇದು ಮಹಾಭಾರತದಲ್ಲಿ ಭೀಷ್ಮನಿಗೆ ಧರ್ಮರಾಯ, ಭೀಷ್ಮ ಶರಶಯ್ಯದ ಮೇಲೆ ಮಲಗಿರುವಾಗ ಧರ್ಮರಾಯ ಪ್ರಶ್ನೆಯನ್ನು ಮಾಡ್ತಾನೆ. ಇದು ಶಾಂತಿ ಪರ್ವದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಈ ಪ್ರಶ್ನೆ. ಏನ್ ಪ್ರಶ್ನೆ ಮಾಡ್ತಾನಂದ್ರೆ, ಈ ಯುಗಗಳು ಇರುವುದು ನಿಜನಾ? ಈ ಯುಗಗಳ ಬಗ್ಗೆ ನನಗೆ ಮಾಹಿತಿ ಕೊಡು ಅಂತಂದು ಅವ್ರ ತಾತನ ಕೇಳ್ತಾನೆ ಧರ್ಮರಾಯ, ಯುಗ ಪ್ರವರ್ತಕ. ಅವಾಗ ಕೇಳಿದಾಗ ಧರ್ಮರಾಯನಿಗೆ ಉತ್ತರ ಕೊಡ್ತಾನೆ ಭೀಷ್ಮಾಚಾರಿ ಏನಂತಂದು, ಅವ್ರ ತಾತಯ್ಯ 400 ವರ್ಷ ಬದುಕಿರ್ತಾನೆ, ರಾಜನೀತಿಯಲ್ಲಿ ಪಳಲಿದಂತ ಹುಲಿ ಅದು, ರಾಜಕಾರಣದಲ್ಲಿ ಪಳಲಿದಂತ ಹುಲಿ ಅಂದ್ರೆ ಭೀಷ್ಮಾಚಾರಿ, 400 ವರ್ಷ ಬದುಕಿದಂತ ವ್ಯಕ್ತಿ. ಆತ ಏನು ಉತ್ತರ ಕೊಡ್ತಾನೆ ಅಂದ್ರೆ, ನೋಡು, ಯಾವ ರಾಜ ಸತ್ಯ ಧರ್ಮದಿಂದ ಕೂಡಿರ್ತಾನೋ ಅದು ಸತ್ಯಯುಗವಾಗುತ್ತೆ. ಯಾವನ ರಾಜನ ಕೈಯಲ್ಲಿ ಸತ್ಯ ಕಡಿಮೆ ಸ್ವಲ್ಪ ಕಡಿಮೆ ಆಗುತ್ತೋ ಅದು ತ್ರೇತಾಯುಗವಾಗುತ್ತೆ. ಯಾವ ರಾಜನ ಕೈಯಲ್ಲಿ ಅರ್ಧ ಸತ್ಯ ಇರುತ್ತೋ ಅದು ದ್ವಾಪರಯುಗ ಆಗುತ್ತೆ. ಯಾವ ರಾಜನಲ್ಲಿ 0.5% ಮಾತ್ರ ಸತ್ಯ ಇದ್ದು 0.75% ಎಲ್ಲ ಅನೀತಿ ಅನ್ಯಾಯ ಮಾರ್ಗದಲ್ಲಿದ್ರೆ ಅದು ಕಲಿಯುಗವಾಗುತ್ತೆ. ಅಂದ್ರೆ ಇಲ್ಲಿ ಯುಗ ಪ್ರವರ್ತಕ ರಾಜನೇ ಆಗಿರ್ತಾನೆ ಅಂತ ಹೇಳ್ತಾನೆ ಭೀಷ್ಮಾಚಾರಿ. ಅಂದ್ರೆ ಪ್ರಾಮಾಣಿಕವಂತ ಮತ್ತೆ ರಾಜದಂಡವನ್ನ ಸರಿಯಾಗಿ ಉಪಯೋಗ ಮಾಡಬಲ್ಲವಂತ ವ್ಯಕ್ತಿ, ಸತ್ಯ ಮತ್ತು ಧರ್ಮದ ಆಧಾರದ ಮೇಲೆ ರಾಜದಂಡವನ್ನ ಪ್ರಯೋಗ ಮಾಡಿದರೆ, ಅವನ ನ್ಯಾಯ ಮಾರ್ಗದಲ್ಲಿ ಪ್ರಯೋಗ ಮಾಡಿದರೆ ಅದೇ ಸತ್ಯಯುಗವಾಗುತ್ತೆ ಅಂತಂದು ಈ ಮಾತನ್ನ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರಿ ಧರ್ಮರಾಯನಿಗೆ ಹೇಳುವಂತದ್ದು. ಇವತ್ತು ಅನೇಕ ಜನ ಇದೇ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಕಲಿಯುಗ ಇನ್ನೊಂದು 20 ವರ್ಷ ಇದೆ, ಕೆಲವರು 50 ವರ್ಷ ಇದೆ, ಕೆಲವರು 100 ವರ್ಷ ಇದೆ ಅಂತ ಕಾಲಹರಣ ಮಾಡ್ತಾರೆ. ಅಂದ್ರೆ ಇನ್ನು ಕೆಲವರು ಕಲಿಯುಗ ಈ ಪ್ರಾರಂಭ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಈಗ ಕಲಿಯುಗ ಮಧ್ಯದಲ್ಲಿದೆ ಅಂತ ಕೆಲವರು ಹೇಳ್ತಾರೆ, ಈ ಕಲಿಯುಗ ಮುಗಿದ ಹೋಗುತ್ತೆ ಇನ್ನೂ ಸ್ವಲ್ಪ ವರ್ಷದಲ್ಲಿ ಅಂತ ಕೆಲವರು ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ವಿಚಿತ್ರ ವಿಚಿತ್ರ ಹೇಳುವಂತವ್ರು. ಸರಿಯಾದ ಪುರಾಣ ಅಧ್ಯಯನ ಮಾಡಿರೋದಿಲ್ಲ, ಅದರ ಪುರಾಣದ ಮರ್ಮವನ್ನು ತಿಳ್ಕೊಂಡಿರೋದಿಲ್ಲ. ಕಲಿಕೆ ಭಗವಾನ್ ಬಂದು ಬಿಡ್ತಾನೆ, ಇದು ನಾಶ ಆಗಿ ಹೋಗಿಬಿಡುತ್ತೆ, ಹಾಗಾಗಿಬಿಡುತ್ತೆ, ಹೀಗಾಗಿಬಿಡುತ್ತೆ, ಅಂತ ಯುಗ ಬರುತ್ತೆ, ಇಂಥ ಯುಗ ಬರುತ್ತೆ, ಏನೇನೋ ಯಾರು ಏನೇನೋ ಹೇಳ್ತಾರೆ. ಆದರೆ ಇವರು ಯಾರು ಕೂಡ ಪುರಾಣಗಳನ್ನ ಸರಿಯಾದ ಅಧ್ಯಯನ ಮಾಡಿ ಅದನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಪುರಾಣದಲ್ಲಿ ಇರುವುದು ಸತ್ಯ ಇದೆ, ಆದರೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಯಾವ ರೀತಿ ಜನಗಳಿಗೆ ಹೇಳಬೇಕು ಅಂಬುದು ಗೊತ್ತಿಲ್ಲ.
ಸುಮ್ಮನೆ ಬಾಯಿ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳಿದ್ದೆ ಅಂದರೆ, ನೀವೆಲ್ಲ ರಾಜಕಾರಣಿಗಳಾಗಿ ಸತ್ಯ ಮತ್ತು ಧರ್ಮದ ಮೂಲಕ, ಸತ್ಯ ಮತ್ತು ಧರ್ಮದ ಮೂಲಕ ನೀವು ರಾಜಕಾರಣ ಮಾಡಿದರೆ ಅದು ಸತ್ಯಯುಗವಾಗಿ ಪರಿಣಮಿಸುತ್ತೆ, ಮುಂದೆ ಸತ್ಯಯುಗ ಬರುತ್ತೆ. ಎಲ್ಲ ರಾಜಕಾರಣಿಗಳು ಸತ್ಯ ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡಿ ಪ್ರತಿಯೊಬ್ಬರಿಗೂ ದುಡಿಮೆ ಮತ್ತೆ ಗುರುಕುಲ, ದೇಶದಲ್ಲಿ ಗುರುಕುಲ ಶಿಕ್ಷಣ ಜಾರಿಗೆ ತರಬೇಕು. ಪ್ರತಿಯೊಬ್ಬರಿಗೂ ಕೂಡ ಕೈಯಲ್ಲಿ ದುಡಿಮೆ ಸಿಗುವಾಗ ಆಗಬೇಕು, ಪ್ರತಿಯೊಬ್ಬರು ಪ್ರಾಮಾಣಿಕತರ ಆಗಬೇಕು, ಜಾತಿ ಭೇದವನ್ನು ಬಿಡಬೇಕು. ನಾವೆಲ್ಲ ಭಾರತೀಯರು, ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಭಾವನೆಯಲ್ಲಿ ನಾವೆಲ್ಲ ರಾಜಕಾರಣ ಮಾಡಿದಾಗ ಭಾರತ ದೇಶ ಮತ್ತೆ ಉತ್ತುಂಗ ಸ್ಥಿತಿಗೆ ಏರಲು ಸಾಧ್ಯ ಇದೆ ಅಂತ ಹೇಳ್ತಾ, ಸ್ನೇಹಿತರೆ, ಯಾರಿಗೆ ರಾಜಕಾರಣ ಮಾಡಬೇಕು, ರಾಜಕಾರಣಿಗಳಾಗಬೇಕು ಅಂತ ಆಸಕ್ತಿ ಇದೆ ಅಂತವರು ರಾಜಕೀಯ ರಾಜನೀತಿ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆಯಲ್ಲಿ ಮುನ್ನುಗ್ಗಿ ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ತಿಳ್ಕೊಂಡು ಮುಂದೆ ರಾಜಕಾರಣಿಗಳಾಗಿ ಈ ದೇಶದ ಭವಿಷ್ಯವನ್ನು ಬದಲಾಯಿಸಬೇಕು ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.